ಹಲೋ, ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ಬೇಕರಿ ಸ್ಟೈಲ್ ಬೂಂದಿ ಲಾಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಬೂಂದಿ ಲಾಡು ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಸ್ ಇಟ್ ಈಸ್ ನಿಮಗೆ ಬೇಕರಿ ಸ್ಟೈಲಲ್ಲಿ ಯಾವ ರೀತಿ ಬರುತ್ತೆ ಟೇಸ್ಟ್ ಅನ್ನೋದು ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ಬರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ. ಆ ಬೌಲಲ್ಲಿ ನಾನು 1 ಕಪ್ ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಈ ಕಡಲೆ ಹಿಟ್ಟನ್ನ ಸ್ವಲ್ಪ ಜರಡಿ ಇಟ್ಕೊಳ್ಳಿ. ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ನಿಮಗೆ ಇಷ್ಟ ಆದವರು 1 ಪಿಂಚ್ ಆಗುವಷ್ಟು ಎಲ್ಲೋ ಫುಡ್ ಕಲರ್ನ ಸಹ ಆ್ಯಡ್ ಮಾಡ್ಕೋಬಹುದು. ಇದು ನಾನು ನ್ಯಾಚುರಲಾಗಿ ಮಾಡ್ತಾ ಇದ್ದೀನಿ. ನಿಮಗೆ ಕಲರ್ ಬೇಕು ಅಂದವರು ಸ್ವಲ್ಪ ಸೇರಿಸ್ಕೊಳ್ಳಿ, ಇದು ನಿಮ್ಮ ಆಪ್ಷನಲ್. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಬ್ಯಾಟರ್ ಅನ್ನೋದು? ಸೇಮ್ ಆ್ಯಸ್ ಇಟ್ ಈಸ್ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಜಾಸ್ತಿ ನೀರಾಗಬಾರ್ದು, ಹಾಗಂತ ಗಟ್ಟಿನೂ ಇರಬಾರ್ದು, ಇದೇ ರೀತಿಯೇ ಇರಬೇಕು. ಇವಾಗ ಸಕ್ಕರೆ ಪಾಕ ಮಾಡೋಣ. ಸಕ್ಕರೆ ಪಾಕಕ್ಕೋಸ್ಕರ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಅದೇ ಕಪ್ಪಲ್ಲಿ 1/2 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಸಕ್ಕರೆ ಅನ್ನೋದು ಒಂದು ಸ್ವಲ್ಪ ಕರಗಿದ ಆದಮೇಲೆ ಇದಕ್ಕೆ ನಾನು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಬ್ಯಾಟರಲ್ಲಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಉಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಲಾಡು ಅನ್ನೋದು. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕಾದ ಆಗಿದೆ. ಈ ಥರ ಸೌಟಲ್ಲಿ ನೀವು ಮೇಲ್ಗಡೆ ಸ್ವಲ್ಪ ಬ್ಯಾಟರ್ನ ಹಾಕಿ ಮೇಲ್ಗಡೆ ಸ್ಪೂನಿಂದ ಈ ಥರ ಸ್ಪ್ರೆಡ್ ಮಾಡಿ. ಈ ಬೂಂದಿ ಅನ್ನೋದು ನೀವು ಹೈ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ. ಆವಾಗಲೇ ನಿಮಗೆ ಬೂಂದಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈ ಬೂಂದಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಬೇಡಿ, ಬೇಗ ತೆಗೆದುಬಿಡಿ ಸ್ಮೂತಾಗಿದ್ದಂಗೆ. ಆವಾಗಲೇ ನಮಗೆ ಬೂಂದಿ ಲಾಡು ಅನ್ನೋದು ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಮಿಕ್ಕ ಎಲ್ಲ ಬ್ಯಾಟರ್ನೂ ಸಹ ಇದೇ ರೀತಿ ಕಂಟಿನ್ಯೂ ಮಾಡಿ ಈ ಥರ ಬೂಂದಿನ ಮಾಡ್ಕೊಂಬಿಡಿ. ಇವಾಗ ಸಕ್ಕರೆ ಪಾಕನ ನೋಡೋಣ. ಸಕ್ಕರೆ ಪಾಕ ಅನ್ನೋದು ಆಲ್ಮೋಸ್ಟ್ ಆಗಿದೆ. ನೋಡಿ, ನಮಗೆ 1 ಎಳೆ ಪಾಕ ಅನ್ನೋದು ಬರಬೇಕು. ಸಕ್ಕರೆ ಪಾಕ ಅನ್ನೋದು ನೋಡ್ತಾ ಇದ್ದೀರಲ್ಲ, 1 ಎಳೆ ಪಾಕ ಬಂದಾಯಿತು. ಇವಾಗ ಫ್ಲೇಮ್ನ ಆಫ್ ಮಾಡಿ. ಇವಾಗ ನಾವು ಆಲ್ರೆಡಿ ಬೂಂದಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ನಿಧಾನವಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು. ನಿಮಗೆ ಬೇಕು ಅಂದರೆ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ನು ಸಹ ನೀವು ಹಾಕೋಬಹುದು ಇದಕ್ಕೆ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಈ ಬೂಂದಿನ ನೀವು ಲೈಟಾಗಿ ಬಿಸಿ ಇದ್ದಾಗ ಇದನ್ನು ಉಂಡೆ ಕಟ್ಕೊತಾ ಹೋಗಿ. ಒಂದು ವೇಳೆ ನಿಮಗೆ ಈ ಉಂಡೆ ಬರ್ತಿಲ್ಲ ಅಂದವರು, ಆವಾಗ ಅವರಿಗೆ ಸಕ್ಕರೆ ಪಾಕ ಅನ್ನೋದು ಸರಿಯಾಗಿ ಬಂದಿಲ್ಲ ಅಂತ ಅರ್ಥ. ಅವರು ಅವಾಗ 1 ನಿಮಿಷ ಕಾಲ ಅಷ್ಟೇ ಸ್ಟವ್ ಮೇಲೆ ಇಟ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಉಂಡೆ ಕಟ್ಕೋಬಹುದು. ಇಲ್ಲ ನಿಮ್ಗೆ ಆದರೂ ಬರ್ತಿಲ್ಲ ಅಂದರೂ 1-2 ಟೇಬಲ್ ಸ್ಪೂನ್ ಬೂಂದಿನ ಮಿಕ್ಸಿಗೆ ಹಾಕ್ಬಿಟ್ಟು ಮತ್ತೆ ಇದನ್ನು ಉಂಡೆ ಕಟ್ಕೊಳ್ಳಿ, ಅವಾಗ ಬರುತ್ತೆ. ಒಮ್ಮೆ ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾನು ಜಸ್ಟ್ 1 ಕಪ್ ಕಡಲೆ ಹಿಟ್ಟನ್ನ ತಗೊಂಡೆ, ನನಗೆ ನಿಯರ್ 20 ಬೂಂದಿ ಲಾಡು ಅನ್ನೋದು ಆಗಿದೆ. ಜಸ್ಟ್ ತುಂಬ ಬೇಗ ಆಗೋಗ್ಬಿಡುತ್ತೆ ಈ ಬೂಂದಿ ಲಾಡು ಮಾಡೋದು, ತುಂಬ ಈಸಿಯಾಗೂ ಸಹ ಮಾಡಬಹುದು. ಇವಾಗ ಎಲ್ಲ ಬೂಂದಿ ಲಾಡುನ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಎಷ್ಟು ಟೇಸ್ಟಿ ಆಗಿರ್ತಕ್ಕಂತಹ ಬೂಂದಿ ಲಾಡು ಅನ್ನೋದು ರೆಡಿ ಆಗಿಬಿಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.